ಕರ್ನಾಟಕ ಕುರುಕ್ಷೇತ್ರದ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ. ಬಹಿರಂಗವಾಗಿ ಸಭೆ ಸಮಾರಂಭಗಳನ್ನ ರೋಡ್ ಶೋಗಳನ್ನ ಮಾಡುವಂತಿಲ್ಲ. ಕ್ಷೇತ್ರದ ಅಭ್ಯರ್ಥಿಯನ್ನ ಹೊರತುಪಡಿಸಿ ಯಾರಿದ್ರೂ ಕೂಡ ರಾಜಕೀಯ ನಾಯಕರುಗಳು ಅವರೆಲ್ಲರೂ ಕೂಡ ಈಗ ಹೊರಕ್ಕೆ ಹೋಗಿದ್ದಾರೆ ಕ್ಷೇತ್ರದಿಂದ. ಇವತ್ತಿನಿಂದ 3 ದಿನ ನಿರ್ಬಂಧ. ಧ್ವನಿವರ್ಧಕಗಳನ್ನು ಕೂಡ ಅಳವಡಿಸೋ ಹಾಗಿಲ್ಲ, ಅವರವರ ಪಕ್ಷದ ಪರವಾಗಿ ಪ್ರಚಾರಗಳನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ಲ ರೂಲ್ಸ್ ಗಳನ್ನ ಇವತ್ತಿನಿಂದ ಅಪ್ಲೈ ಮಾಡಲಾಗಿದೆ, ಈ ಕ್ಷಣದಿಂದ ಅಪ್ಲೈ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಕ್ಷೇತ್ರದ ಅಭ್ಯರ್ಥಿ ಅಲ್ಲದಂತಹ ನಾಯಕರೆಲ್ಲರೂ ಕೂಡ ಇವತ್ತು ನಿರ್ಗಮಿಸಿದ್ದಾರೆ, ಅಬ್ಬರದ ಪ್ರಚಾರ ಎಲ್ಲವೂ ಕೂಡ ಮುಕ್ತಾಯವಾಗಿದೆ. ಸೋ ಏನೆಲ್ಲ ರೂಲ್ಸ್ ಗಳಿಗೆ ಅಪ್ಲೈ ಆಗ್ತಾ ಇದೆ? ದಿವ್ಯಾ, ಕರ್ನಾಟಕದ ಚುನಾವಣಾ ರಾಜಕೀಯ ರಣರಂಗ ಏನಿದೆ, ರಣರಂಗದಲ್ಲಿ ಬಹಿರಂಗ ಪ್ರಚಾರ ಇವತ್ತಿಗೆ ಅಂತ್ಯವಾಗಿದೆ. ಇವತ್ತು 6 ಗಂಟೆಗೆ ಬಹಿರಂಗ ಪ್ರಚಾರವನ್ನ ನಿಲ್ಲಿಸಲಾಗಿದೆ. ಎಲ್ಲಾ ಪಕ್ಷಗಳು ಕೂಡ ತಮ್ಮ ತಮ್ಮ ಬಹಿರಂಗ ಪ್ರಚಾರವನ್ನ ಇದೀಗ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಅವರ ರೋಡ್ ಶೋ ಇರಬಹುದು, ಅದರ ಜೊತೆಗೆ ಬಹಿರಂಗ ಸಮಾವೇಶಗಳಿರಬಹುದು ಅಥವಾ ಬೈಕ್ ರ್ಯಾಲಿ, ಈ ತರಹದ ಯಾವುದೇ ಬಹಿರಂಗ ಪ್ರಚಾರ ಕಾರ್ಯಕ್ರಮಗಳು ಮತ್ತೆ ವಾಹನಗಳನ್ನು ಬಳಸಿ ಪ್ರಚಾರವನ್ನ ಏನು ಮಾಡ್ತಿದ್ರು ಇವೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ. ಚುನಾವಣೆಗೂ 48 ಗಂಟೆ ಮೊದಲು ಬಹಿರಂಗ ಪ್ರಚಾರವನ್ನ ಕೊನೆಗೊಳಿಸಬೇಕು, ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ತಯಾರಿಯನ್ನ ಮಾಡ್ಕೊಂಡಿದ್ವು. ಈ ಹಿನ್ನೆಲೆಯಲ್ಲಿ ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಬೇರೆ ಬೇರೆ ಕೇಂದ್ರ ನಾಯಕರು, ಅಕ್ಕಪಕ್ಕದ ರಾಜ್ಯದ ನಾಯಕರುಗಳು, ಬೇರೆ ಬೇರೆ ರಾಜ್ಯದ ನಾಯಕರುಗಳೆಲ್ಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪರ ಪ್ರಚಾರಕ್ಕೆ ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಇದೀಗ ಕ್ಷೇತ್ರವನ್ನ ಸಹ ತೊರೆದಿದ್ದಾರೆ, ಅಂದ್ರೆ ರಾಜ್ಯವನ್ನ ತೊರೆದು ತಮ್ಮ ತಮ್ಮ ರಾಜ್ಯಗಳ ಕಡೆ ಮುಖವನ್ನ ಮಾಡಿದ್ದಾರೆ. ಅಂದ್ರೆ ಯಾರು ಆ ಕ್ಷೇತ್ರದ ಮತದಾರರಲ್ವೋ ಅಂತವರು ಆ ಕ್ಷೇತ್ರವನ್ನ ತೊರೆದು ಹೋಗಬೇಕು. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಅಂತವ್ರ ಮೇಲೆ ಕಣ್ಣನ ಸಹ ಇಟ್ಟಿರುತ್ತೆ. ಹೀಗಾಗಿ ಯಾವುದೇ ನಾಯಕರು ಕೂಡ ಎಲ್ಲ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಟಿಕಾಣಿ ಹೂಡ್ತಕ್ಕಂಥ ಪ್ರಶ್ನೆ ಇದೆ ಯಾವುದು ಕೂಡ ಬರೋದಿಲ್ಲ. ಚುನಾವಣಾ ಆಯೋಗ ಹದ್ದಿನ ಕಣ್ಣಿ ಇಟ್ಟಿರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಕ್ಷೇತ್ರವನ್ನು ತೊರೆಯುವ ಕೆಲಸವನ್ನ ಮಾಡಿದ್ದಾರೆ. ಬಹಿರಂಗ ಪ್ರಚಾರ ಇವತ್ತು 6 ಗಂಟೆಗೆ ಅಂತ್ಯವಾಗಿದೆ. ಇವತ್ತಿನಿಂದ ಅಂದ್ರೆ ಸಂಜೆ 6 ಗಂಟೆಯ ನಂತರ ಮನೆ ಮನೆ ಪ್ರಚಾರಕ್ಕೆ ತೆರಳಬಹುದು. ಅಂದ್ರೆ ಅವರು ಮನೆ ಮನೆಗೆ ಹೋಗಿ ಕೈ ಮುಗಿದು ಅಥವಾ ಅವರ ಮತವನ್ನ ಕೇಳ್ತಕ್ಕಂಥ ಕೆಲಸವನ್ನ ಅಭ್ಯರ್ಥಿಗಳು ಮಾಡಬೇಕು. ಈ ನಿಟ್ಟಿನಲ್ಲಿ 3 ಪಕ್ಷಗಳ ಬಹಿರಂಗ ಪ್ರಚಾರ ಇದೀಗ ಅಂತ್ಯವಾಗಿದ್ದು ಇದೀಗ ಇನ್ ಮುಂದೆ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡೋದಕ್ಕೆ ಅವಕಾಶ ಇದೆ. ಮತದಾನವನ್ನ ಓಟ್ ಹಾಕಿ ಅಂತ ಹೇಳಿ ಕೇಳೋದಕ್ಕೆ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡಬಹುದು, ಓಟನ್ನ ಕೇಳಬಹುದು. ಆದ್ರೆ ಬಹಿರಂಗ ಪ್ರಚಾರ ಸಮಾವೇಶ ಇದ್ಯಾವುದಕ್ಕೂ ಕೂಡ ಇನ್ನು ಆಸ್ಪದವಿಲ್ಲ, ಅದೆಲ್ಲವೂ ಕೂಡ ಇದೀಗ ಬಂದ್ ಆಗಿದೆ. ನಾಡಿದ್ದು ಎಲೆಕ್ಷನ್ ನಡೆಯಲಿದೆ, ಹೀಗಾಗಿ ಅದಕ್ಕೂ ಮೊದಲು ಇದೀಗ ಎಲ್ಲವನ್ನು ಕೂಡ ಬಂದ್ ಮಾಡಿಸೋ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿರೋದು. ಚುನಾವಣಾ ಆಯೋಗ ಇಷ್ಟು ದಿನಗಳಲ್ಲಿ ಬಹಳಷ್ಟು ಸೀಸ್ಗಳನ್ನು ಮಾಡಿದೆ, ಒಂದಷ್ಟು ಹಣವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದೆ. ಬಟ್ ಇವತ್ತಿನಿಂದ ನಾಳೆ ರಾತ್ರಿಯವರೆಗೂ ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗಕ್ಕೆ ಕೆಲಸ ಇದ್ದ ಹಾಗೆ ಕಾಣಿಸುತ್ತಲ್ವಾ ನರಸಿಂಹಮೂರ್ತಿ? ದಿವ್ಯಾ, ಸಾಮಾನ್ಯವಾಗಿ ಒಂದು ಮಾತಿರುತ್ತೆ, ಅಂದ್ರೆ ಎಲೆಕ್ಷನ್ ಅನ್ನೋದು ಎಲೆಕ್ಷನ್ ಆರಂಭಕ್ಕೂ ಅಂದ್ರೆ ವೋಟಿಂಗ್ ಡೇ ಏನಿರುತ್ತೆ ಅದರ ಹಿಂದಿನ ದಿನ, ಅದರ 2 ದಿನ, ಅವತ್ತು ಹಿಂದಿನ ದಿನ ಮತ್ತೆ ಅದರ ಹಿಂದಿನ ದಿನ, ಈ 2 ದಿನಗಳಲ್ಲಿ ನಿರ್ಧಾರವಾಗುತ್ತೆ. ಅಂದ್ರೆ ಯಾವ ಅಭ್ಯರ್ಥಿ ಎಷ್ಟು ಹಣವನ್ನ ಕೊಡ್ತಾನೆ, ಎಷ್ಟು ಪ್ರತಿ ಓಟ್ಗೆ ಎಷ್ಟು ಹಣವನ್ನ ಚೆಲ್ತಾನೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಅನ್ನೋ ಮಾತಿದೆ. ಹೀಗಾಗಿ ಈ ತರಹದ್ದು ಅಂದ್ರೆ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಹಣ ಹಂಚುವ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಅದರ ಮೇಲೂ ಕೂಡ ಈ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತೆ ಚುನಾವಣಾ ಆಯೋಗದ ಅಧಿಕಾರಿಗಳು ಕಣ್ಣು ಇಟ್ಟಿರ್ತಾರೆ. ಹೀಗಾಗಿ ಯಾರು ಹಣವನ್ನ ಹಂಚಿರ್ತಾರೋ, ಮತದಾರಿಗೆ ಆಮಿಷವನ್ನ ಒಡ್ತಾರೋ ಅಂತವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋಕೆ ತಯಾರಿಯನ್ನು ಕೂಡ ನಡೆಸ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಹಣ ಏನಿದೆ ಅದು ಹರಿದಾಡಬಹುದು, ಅದನ್ನು ತಡೆಗಟ್ಟೋ ಕೆಲಸವನ್ನು ಚುನಾವಣಾ ಆಯೋಗ ಮಾಡಬೇಕಾಗುತ್ತೆ. ದಿವ್ಯಾ.